ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವೆಶನ್ಸ್ ಅನ್ನ ನೋಡೋಣ. ಕ್ವೆಶನ್ ಇಸ್ ಆಪರೇಷನ್ ಸರ್ವಶಕ್ತಿ ಈಸ್ ಅಗೇನ್ಸ್ಟ್ ಟೆರರಿಸ್ಟ್ ಇನ್. ಸೊ ಸರ್ವಶಕ್ತಿ ಆಪರೇಷನ್ ಎಲ್ಲಿ ಲಾಂಚ್ ಮಾಡಿದ್ದಾರೆ? ಜಮ್ಮು ಕಾಶ್ಮೀರ್, ಲಡಾಖ್, ಪಂಜಾಬ್, ಗುಜರಾತ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರಲ್ಲಿ ಅದನ್ನ ಲಾಂಚ್ ಮಾಡಿದ್ದಾರೆ. ಸೆಕೆಂಡ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕನ್ಸರ್ನಿಂಗ್ ಹಿಮಾಲಯನ್ ವುಲ್ಫ್ ಅಂತ ಕೇಳಿದ್ದಾರೆ. ಸೊ ಇದು ಹಿಮಾಲಯನ್ ವುಲ್ಫ್, ಹಿಮಾಲಯದಲ್ಲಿ ಬರಂತ ತೋಳ. ನೆಕ್ಸ್ಟ್ ಅದರಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್, ಫಸ್ಟ್ ಒನ್, ಇಟ್ ಇಸ್ ಅಪೆಕ್ಸ್ ಪ್ರಿಡೇಟರ್. ಅಪೆಕ್ಸ್ ಪ್ರಿಡೇಟರ್ ಅಂತ ಹೇಳಿದ್ರೆ ಸಪೋಸ್ ದಿಸ್ ಇಸ್ ಯೋರ್ ಫುಡ್ ಪಿರಮಿಡ್. ಸೊ ಫುಡ್ ಪಿರಮಿಡ್ ಹಿಂಗಿದ್ರೆ ಕೆಳಗಡೆ ನಿಮ್ಗೆ ಬರಂತದ್ದು ಪ್ರೊಡ್ಯೂಸರ್ಸ್ ಬರ್ತಾರೆ, ದಟ್ ಇಸ್ ಗ್ರೀನ್ ಪ್ಲಾಂಟ್ಸ್, ಹಸಿರು ಗಿಡಗಳೆಲ್ಲ ಬರ್ತವೆ. ಈ ಪ್ರೊಡ್ಯೂಸರ್ ನ ತಿನ್ನಂತದ್ದು ಪ್ರೈಮರಿ ಕನ್ಸ್ಯೂಮರ್, ಹುಲ್ ತಿನ್ನಂತ ಪ್ರಾಣಿಗಳನ್ನ ಪ್ರೈಮರಿ ಕನ್ಸ್ಯೂಮರ್ ಅಂತ ಕರಿತೀವಿ, ಅದನ್ನ ತಿನ್ನಂತ ಪ್ರಾಣಿಗಳು ಸೆಕೆಂಡರಿ ಕನ್ಸ್ಯೂಮರ್. ಮೇಲ್ಗಡೆ ಇರಂತದ್ದು ಇಲ್ಲಿ ಕೂತ್ಕೊಳ್ಳಂತದ್ದು ಇಟ್ ಇಸ್ ಯುವರ್ ಟಾಪ್ ಪ್ರಿಡೇಟರ್ ಆರ್ ಇಟ್ ಇಸ್ ಯುವರ್ ಎಪೆಕ್ಸ್ ಪ್ರಿಡೇಟರ್ ಆರ್ ಟರ್ಷರಿ ಕನ್ಸ್ಯೂಮರ್ ಅಂತಾನು ಕರೀತಾರೆ. ಸೊ ಈ ಟಾಪ್ ಪ್ರಿಡೇಟರ್ ಮೇಲೆ ಕೂತ್ಕೊಳ್ಳುತ್ತೆ, ಅದು ಫುಡ್ ಚೈನ್ ಅಲ್ಲಿ, ಫುಡ್ ಪಿರಮಿಡ್ ಅಲ್ಲಿ ಇಟ್ ಆಕ್ಯುಪೈಸ್ ದ ಟಾಪ್ ಮೋಸ್ಟ್ ಪೊಸಿಷನ್. ಎಕ್ಸಾಂಪಲ್ ಇಸ್ ಯುವರ್ ಲಯನ್, ಟೈಗರ್, ಇವೆಲ್ಲ ಟಾಪ್ ಪ್ರಿಡೇಟರ್ ಅಲ್ಲಿ ಬರ್ತವೆ. ಸೆಕೆಂಡರಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಚಿರತೆ, ಲೆಪರ್ಡ್. ಸೊ ಲೆಪರ್ಡ್ ಇದೆಲ್ಲ ನಿಮ್ಗೆ ಸೆಕೆಂಡರಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದು ಹಿಮಾಲಯನ್ ವುಲ್ಫ್ ಅಪೆಕ್ಸ್ ಪ್ರಿಡೇಟರ್ ಇನ್ ದ ಗ್ರಾಸ್ ಲ್ಯಾಂಡ್ ಅಂತ ಹೇಳ್ತಾ ಇದಾರೆ. ಸೊ ಇದು ಸಿಗೋದು ಗ್ರಾಸ್ ಲ್ಯಾಂಡ್ ಅಲ್ಲಿ ಅಂತಾನು ಹೇಳ್ತಿದ್ದಾರೆ. ನೆಕ್ಸ್ಟ್ ಇಟ್ ಇಸ್ ಇಂಪಾರ್ಟೆಂಟ್ ಪ್ರೇ ಇಸ್ ಟಿಬೆಟಿಯನ್ ಗಜಲ್. ಸೊ ಇದು ಮುಖ್ಯವಾಗಿ ತಿನ್ನಂತದ್ದು ಟಿಬೆಟಿಯನ್ ಗಜಲ್ ನ ತಿನ್ನತ್ತೆ ಅಂತ ಹೇಳ್ತಿದ್ದಾರೆ. ಇದು ಈ ರೀತಿಯಾಗಿರಂತ ಒಂದು ಜಿಂಕೆ ಇದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ಒನ್ ಆಫ್ ದ ಹ್ಯಾಬಿಟ್ಯಾಟ್ ಇಸ್ ಲಡಾಖ್ ಅಂತ ಹೇಳ್ತಿದ್ದಾರೆ. ಒಂದು ಕ್ಷೇತ್ರ ಇದು ಸಿಗೋದು ಬಂದು ಲಡಾಖ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಟ್ ಇಸ್ ವಲ್ನರೇಬಲ್ ಇನ್ IUCN ರೆಡ್ ಲಿಸ್ಟ್ ಅಂತ ಹೇಳ್ತಿದ್ದಾರೆ. ಸೊ IUCN ರೆಡ್ ಡೇಟಾ ಬುಕ್ ಅಲ್ಲಿ ದೇ ಕೀಪ್ ಆಲ್ ದ ರೆಕಾರ್ಡ್ಸ್ ಆಫ್ ಆನಿಮಲ್ಸ್, ಅದರದ್ದು ಪಾಪ್ಯುಲೇಷನ್ ಹೆಂಗಿದೆ ಅದನ್ನ ನೋಡ್ಕೊಂಡು ಕೊಡ್ತಾರೆ. ಅದು ಎಂಡೇಂಜರ್ಡ್ ಆಗಿದೆಯಾ, ಎಕ್ಸ್ಟಿಂಕ್ಟ್ ಆಗ್ಬಿಡ್ತಿದ್ಯಾ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಆಗಿದೆಯಾ, ಏನಾಗಿದೆ ಅಂತ ಇಟ್ಟಿರ್ತಾರೆ. ಅದರಲ್ಲಿ ವಲ್ನರೇಬಲ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದಕ್ಕೆ ರಿಲೇಟೆಡ್ ಇರಂತದ್ದು ಯಾವ್ದೆಲ್ಲ ಟ್ರೂ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ನೋಡಕ್ ಹೋದ್ರೆ ಒನ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್, ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಎಲ್ಲವೂ ಕರೆಕ್ಟು, ಎಲ್ಲವೂ ಕರೆಕ್ಟ್ ಆಗಿದೆ ಇದರಲ್ಲಿ. ಸೊ ಇದು ಅಪೆಕ್ಸ್ ಪ್ರಿಡೇಟರ್. ಸೊ ಹಿಮಾಲಯದಲ್ಲಿ ಸಾಮಾನ್ಯವಾಗಿ ಅಪೆಕ್ಸ್ ಪ್ರಿಡೇಟರ್ ಅಲ್ಲಿ ಸ್ನೋ ಲೆಪರ್ಡ್ ಬರುತ್ತೆ ಮತ್ತೆ ಹಿಮಾಲಯನ್ ವುಲ್ಫ್ ಬರುತ್ತೆ. ಇವೆರಡು ಕೂಡ ನಿಮ್ಗೆ ಅಪೆಕ್ಸ್ ಪ್ರಿಡೇಟರ್ ಗಳು. ಸೆಕೆಂಡ್ ಆಪ್ಷನ್ ಬಂದು ಇಂಪಾರ್ಟೆಂಟ್ ಪ್ರೇಸ್ ಟಿಬೆಟಿಯನ್ ಗೆಜಲ್ ಅಂತ ಹೇಳ್ತಿದ್ದಾರೆ, ಅದು ಕೂಡ ಕರೆಕ್ಟು. ಅದ್ರ ಜೊತೆಗೆ ಅದು ಹಿಮಾಲಯನ್ ಐಬೆಕ್ಸ್ ಅನ್ನೋ ಒಂದು ಈ ತರ ಇರೋ ಪ್ರಾಣಿನೂ ತಿನ್ನುತ್ತೆ. ಥರ್ಡ್ ಆಪ್ಷನ್ ಬಂದು ಇಟ್ಸ್ ಇಂಪಾರ್ಟೆಂಟ್ ಹ್ಯಾಬಿಟ್ಯಾಟ್ ಇಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಹ್ಯಾಬಿಟ್ಯಾಟ್ ಇಸ್ ಲಡಾಖ್ ಅಂತ ಹೇಳ್ತಾ ಇದಾರೆ. ಲಡಾಖ್ ಅಲ್ಲೂ ಸಿಗುತ್ತೆ, ಅಕ್ಕಪಕ್ಕ ದೇಶದಲ್ಲೂ ಸಿಗುತ್ತೆ ಇದು. ಸೊ ಲಡಾಖ್ ಅಲ್ಲದೇನೆ ಇನ್ನೆಲ್ಲಿ ಸಿಗುತ್ತೆ ಅಂತ ನೋಡೋಣ. ಸೊ ಲಡಾಖ್ ಅಲ್ಲಿ ಸಿಗುತ್ತೆ, ಲಹೂಲ್ ಅಂಡ್ ಸ್ಪಿತಿ ಇನ್ ಯೋರ್ ಹಿಮಾಚಲ್ ಪ್ರದೇಶ ಅಲ್ಲಿ ಸಿಗುತ್ತೆ, ಟಿಬೆಟಿಯನ್ ಪ್ಲಾಟೂ ಅಲ್ಲಿ ಸಿಗುತ್ತೆ, ಚೈನಾಲಿ ಸಿಗುತ್ತೆ, ನೇಪಾಳ ಅಲ್ಲಿ ಸಿಗುತ್ತೆ, ಭೂತಾನ್ ಅಲ್ಲಿ ಸಿಗುತ್ತೆ. ಸೊ ಇಷ್ಟು ಜಾಗದಲ್ಲೂ ಇದು ಸಿಗುತ್ತೆ. ಫೋರ್ತ್ ಸೆಂಟೆನ್ಸ್ ಇಸ್ ದಟ್ ಇಟ್ ಇಸ್ ವಲ್ನರೇಬಲ್ ಆನ್ IUCN ರಿಸ್ಟ್, ಅದು ಕೂಡ ಕರೆಕ್ಟ್. ಸೊ ಆಲ್ ದ ಫೋರ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಂಡ್ ಆನ್ಸರ್ ಇಸ್ ಆಪ್ಷನ್ ಡಿ. ಕಮಿಂಗ್ ಟು ದ ಥರ್ಡ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್. ಇದು ರೀಸೆಂಟ್ ಆಗಿ ಓಪನ್ ಮಾಡಿದ್ರು ಈ ಬ್ರಿಡ್ಜ್ ಅನ್ನ. ಸೊ ಸಮುದ್ರದ ಮೇಲಿದೆ ಇದು. ಸೊ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಇದು. ಸೊ ಈ ರೀತಿ ಬ್ರಿಡ್ಜ್ ಇದೆ, ಇದನ್ನ ರೀಸೆಂಟ್ ಆಗಿ ಮೋದಿ ಅವರು ಓಪನ್ ಮಾಡಿದ್ದಾರೆ. ಸೊ ಇದಕ್ಕೆ ರಿಲೇಟೆಡ್ ಇರೋ ಕೆಳಗಡೆ ಇರೋ ಸೆಂಟೆನ್ಸಸ್ ಅನ್ನ ನೋಡೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಟಲ್ ಸೇತು, ಇದಕ್ಕೆ ಇನ್ನೊಂದು ಹೆಸರು ಅಟಲ್ ಸೇತು ಅಂತ ಹೇಳ್ತಿದ್ದಾರೆ. ಇದು ಇಂಡಿಯಾಸ್ ಲಾಂಗೆಸ್ಟ್ ಸೀ ಬ್ರಿಡ್ಜ್, ಅತ್ಯಂತ ಉದ್ದವಾದದ್ದು. ಇಟ್ಸ್ ಲೆಂತ್ ಇಸ್ 21.8 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ಇಟ್ ಡೈರೆಕ್ಟ್ಲಿ ಕನೆಕ್ಟ್ಸ್ ಮುಂಬೈ ಟು ನಾವಿ ಮುಂಬೈ. ಸೊ ಈ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಒನ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ತ್ರೀ ಆರ್ ಟ್ರೂ, ಆಲ್ ಆರ್ ಟ್ರೂ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ ಡಿ, ಆಲ್ ಆರ್ ಟ್ರೂ. ನೆಕ್ಸ್ಟ್, ಕೋ ಜಾಯಿಂಡ್ ಸಿಲ್ವರ್ ಲೈನ್ ಆಫ್ ಕೊಡಗು ಈಸ್ ನ್ಯೂಲಿ ಫೌಂಡ್ ಬಟರ್ಫ್ಲೈ. ಅದು ಇದೊಂದು ಬಟರ್ಫ್ಲೈ ಚಿಟ್ಟೆ, ಹೊಸದಾಗಿ ಸಿಕ್ಕಿದೆ, ಹೊಸದಾಗಿ ಕಂಡಿಡಿದಿದ್ದಾರೆ. ಸೊ ಸಾಮಾನ್ಯವಾಗಿ ನಮ್ ವೆಸ್ಟರ್ನ್ ಘಾಟ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಹಾಟ್ ಸ್ಪಾಟ್. ಹಾಟ್ ಸ್ಪಾಟ್ ಅಂದ್ರೆ ಜೆನೆಟಿಕ್ ಡೈವರ್ಸಿಟಿ ತುಂಬಾ ಇದೆ, ಹೊಸ ಎವಲ್ಯೂಷನ್ಸ್ ತುಂಬಾ ಆಗ್ತಿರುತ್ತೆ. ಸೊ ಫ್ರಾಗ್, ಫಿಶ್ ತುಂಬಾ ಸಿಗ್ತಾನೆ ಇರತ್ತೆ, ಹೊಸ ಹೊಸ ಅದನ್ನ ಕಂಡಿಡಿದು ಹಾಕ್ತಾನೆ ಇರ್ತಾರೆ, ನ್ಯೂ ಡಿಸ್ಕವರಿ ಅಂತ ಹೇಳಿ. ಸೊ ಈ ಸಲ ಕೊಡಗಲ್ಲಿ ಸಿಕ್ಕಿದೆ ಅದು ಬಟರ್ಫ್ಲೈ, ಕೋ ಜಾಯಿಂಟ್ ಸಿಲ್ವರ್ ಲೈನ್ ಅಂತ. ಸೊ ಇಟ್ ಇಸ್ ನಾಟ್ ಅ ಫ್ರಾಗ್, ಫರ್ನ್ ಆರ್ ಅ ಫಿಶ್, ಇಟ್ ಇಸ್ ಅ ಬಟರ್ಫ್ಲೈ. ನೆಕ್ಸ್ಟ್, ಮರಿಯೋ ಜಗೆಲ್ಲೋ
ಇಸ್ ದ ಫಸ್ಟ್ ಫುಟ್ಬಾಲರ್ ಟು ವಿನ್ ಫಿಫಾ ವರ್ಲ್ಡ್ ಕಪ್ ಟ್ರೋಫಿ ಆಸ್ ಬೋತ್ ಪ್ಲೇಯರ್ ಅಂಡ್ ಕೋಚ್ ಇಸ್ ಫ್ರಮ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾರೆ. ಬ್ರೆಜಿಲ್, ಅರ್ಜೆಂಟೀನಾ, ಫ್ರಾನ್ಸ್, ಡೆನ್ಮಾರ್ಕ್. ಇವರು ಬ್ರೆಜಿಲ್ ಅವರು, ಬ್ರೆಜಿಲ್ ಇಂದ ಇವರು ಆಡಿದ್ದು. ಸೊ ಬ್ರೆಜಿಲ್ ದೇಶದವರು ಇವರು. ಸೊ ಇವರೇ ಫಸ್ಟ್ ಕೋಚ್ ಆಗಿ ಮತ್ತೆ ಆಟಗಾರ ಆಗಿದ್ದಾಗಲೂ ಎರಡು ಟೈಮ್ ಅಲ್ಲೂ ಫಿಫಾ ವರ್ಲ್ಡ್ ಕಪ್ ಅನ್ನ ಗೆದ್ದಿರೋರು ಇವರೇ ಫಸ್ಟ್. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್, ಪ್ಯಾಲೇಸ್ ಆಫ್ ಐಗೈ, ಪ್ಯಾಲೇಸ್ ಆಫ್ ಐಗೈ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದು ತುಂಬಾ ವರ್ಷ ಕ್ಲೋಸ್ ಡೌನ್ ಆಗ್ಬಿಟ್ಟಿತ್ತು, ಅಲ್ಲಿ ಎಲ್ಲ ಪಬ್ಲಿಕ್ ವ್ಯೂಯಿಂಗ್ ಬಿಡ್ತಾ ಇರಲಿಲ್ಲ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಪ್ಯಾಲೇಸಸ್ ಇನ್ ದ ವರ್ಲ್ಡ್ ಅಂತಾನು ಹೇಳ್ಬೋದು. ಗ್ರೀಸ್ ಅಲ್ಲೂ ಕೂಡ ಇದು ಓಲ್ಡೆಸ್ಟ್ ಪ್ಯಾಲೇಸ್ ಇದು. ಸೊ ತುಂಬಾ ಹಳೆಯದು. ಸೊ ಇದು ಗ್ರೀಸ್ ಅಲ್ಲಿ ಲೊಕೇಟ್ ಆಗಿದೆ. ಆನ್ಸರ್ ಆಪ್ಷನ್ ಇಸ್ ಸಿ. ಸೊ ಓಪನ್ ಮಾಡಿದ್ದಾರೆ ರೀಸೆಂಟ್ ಆಗಿ, ಅದಕ್ಕೆ ಅದು ನ್ಯೂಸ್ ಅಲ್ಲಿ ಇದೆ. ಇಟ್ ಇಸ್ ಒನ್ ಆಫ್ ದಿ ವೆರಿ ಓಲ್ಡ್ ಪ್ಯಾಲೇಸಸ್ ಆಫ್ ದಿ ವರ್ಲ್ಡ್ ಅಂಡ್ ಗ್ರೀಸ್ ಬೋತ್. ನೆಕ್ಸ್ಟ್ ಸೆವೆಂತ್ ಕ್ವೆಶ್ಚನ್, ಸೇಲಾ ರೋಡ್ ಟನಲ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಲೇಟೆಡ್ ಟು ಇಟ್, ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ. ಸೇಲಾ ರೋಡ್ ಟನಲ್ ಕೂಡ ಅಷ್ಟೇ, ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಎಲ್ಲಿ ಅಂತ ನೋಡೋಣ. ವರ್ಲ್ಡ್ಸ್ ಲಾಂಗೆಸ್ಟ್ ಬೈ ಲೇನ್ ಟನಲ್, ಅಬೌವ್ 13,000 feet. ಸೊ ಎಲ್ಲಾ ಕಡೆಗೂ ವರ್ಲ್ಡ್ಸ್ ಲಾಂಗೆಸ್ಟ್ ಬೈ ಲೇನ್ ಟನಲ್ ಅಲ್ಲ, 13,000 feet ಮೇಲೆ ಇರೋಂಥ ಟನಲ್ ಗಳಲ್ಲಿ ಇದು ಲಾಂಗೆಸ್ಟ್ ಬೈ ಲೇನ್ ಟನಲ್. ಫಸ್ಟ್ ಸ್ಟೇಟ್ಮೆಂಟ್ ಹಂಗೆ ಹೇಳ್ತಿದೆ. ಸೆಕೆಂಡ್, ಇದು ಎಲ್ಲಿದೆ ಅಂತ ಹೇಳ್ತಿದೆ, ವೆಸ್ಟ್ ಕಾಮೆಂಗ್ ಡಿಸ್ಟ್ರಿಕ್ಟ್ ಆಫ್ ಅರುಣಾಚಲ್ ಪ್ರದೇಶ್ ಅಂತ ಹೇಳ್ತಾ ಇದೆ. ಅರುಣಾಚಲ್ ಪ್ರದೇಶ ಅಲ್ಲಿದೆ. ಇದರಲ್ಲಿ ಎರಡು ಟನಲ್ ಇದೆ, T1 ಬಂದು 980 meters, T2 ಬಂದು 1,555 meters. ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಇದರಲ್ಲಿ ಕೊಟ್ಟಿರೋದ್ರಲ್ಲಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಇದು ನಿಮ್ಗೆ ಸೇಲಾ ರೋಡ್ ಟನಲ್ ದು ಎಂಟ್ರಿ. ಸೊ ಯು ಕ್ಯಾನ್ ಸಿ ಹಿಯರ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಇಸ್ ಮೇಂಟೈನ್ಡ್ ಬೈ ಬಾರ್ಡರ್ ರೋಡ್ ಆರ್ಗನೈಸೇಷನ್. BRO ದವರು ಇದನ್ನ ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಏತ್ ಕ್ವೆಶ್ಚನ್, ಬಂದು ಸ್ಮಾರ್ಟ್ 2.0 ಅಂದ್ರೆ ಏನು ಅಂತ ಕೇಳಿದ್ದಾರೆ. ಮತ್ತೆ ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡೋಣ. ಸ್ಕೋಪ್ ಫಾರ್ ಮೇನ್ ಸ್ಟ್ರೀಮಿಂಗ್ ಆಯುರ್ವೇದ ರಿಸರ್ಚ್ ಅಮಾಂಗ್ ಟೀಚಿಂಗ್ ಪ್ರೊಫೆಷನಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಈ ಸ್ಮಾರ್ಟ್ 2.0 ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ರೋಗಗಳಿಗೆ ನಿಮ್ಗೆ ವ್ಯಾಕ್ಸಿನ್ ಇರ್ಬೋದು, ಇಮ್ಯುನೈಸೇಷನ್ ಇರ್ಬೋದು, ಯು ವಿಲ್ ಬಿ ಡೂಯಿಂಗ್ ಅ ಲಾಟ್ ಆಫ್ ರಿಸರ್ಚ್. ಆ ರಿಸರ್ಚ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಕೆಮಿಕಲ್ ಬೇಸ್ಡ್ ಅಥವಾ ಅದನ್ನ ಅಲೋಪ್ಯಾಥಿ, ಇಂಗ್ಲಿಷ್ ಮೆಡಿಸನ್ ಅಂತ ಏನ್ ಹೇಳ್ತೀವಿ, ಆ ಬೇಸ್ಡ್ ಆಗಿ ರಿಸರ್ಚ್ ಮಾಡ್ತಿರ್ತಾರೆ. ಸೊ ಆ ರಿಸರ್ಚ್ ಮಾಡುವಾಗ ಅದ್ರ ಮಧ್ಯದಲ್ಲಿ ಆಯುರ್ವೇದನು ಕೂಡ ಸೇರಿಸ್ಕೊಳ್ಳಿ. ಆಯುರ್ವೇದನು ಸೇರಿಸಿ ಅದರಲ್ಲೂ ಕೂಡ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಆಯುರ್ವೇದದಿಂದ ಅದು ಬೆಟರ್ ಆಗತ್ತಾ ಇಲ್ಲ ಬೇಗ ಅದು ಗುಣ ಆಗತ್ತಾ, ಏನಾಗತ್ತೆ ಆಯುರ್ವೇದನ ಸೇರಿಸಿದ್ರೆ ಅದ್ರೊಳಗಡೆ ಅಂತ ಆಯುರ್ವೇದನು ಸೇರಿಸಿ ರಿಸರ್ಚ್ ಮಾಡಿ ಅಂತ ಈ ಸ್ಮಾರ್ಟ್ 2.0 ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದ್ರೆ, ಇಟ್ ಏಮ್ಸ್ ಟು ಪ್ರಮೋಟ್ ಎವಿಡೆನ್ಸ್ ಬೇಸ್ಡ್ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಎವಿಡೆನ್ಸ್ ಬೇಸ್ಡ್ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳಿದ್ರೆ, ಇಷ್ಟು ದಿನ ಆಯುರ್ವೇದದಲ್ಲಿ ಇದು ಗುಣ ಆಗತ್ತೆ ಅದು ಗುಣ ಆಗತ್ತೆ ಅಂತ ಹೇಳ್ತೀವಿ, ಬಟ್ ಕ್ಲಿನಿಕಲ್ ರಿಸರ್ಚ್ ಅಲ್ಲಿ ಅದರಲ್ಲಿ ಪ್ರೂಫ್ ಅನ್ನ ಕೊಟ್ರೆ ಆಗ ಅದು ಬೆಟರ್ ಪ್ರಮೋಷನ್ ಆಫ್ ಆಯುರ್ವೇದ. ಮತ್ತೆ ಇದು ಎಲ್ಲ ಗಿಡಮೂಲಿಕೆಯಿಂದ ಬರೋದ್ರಿಂದ ಸೈಡ್ ಎಫೆಕ್ಟ್ಗಳು ತುಂಬಾ ಕಮ್ಮಿ. ನಮ್ ಟ್ರೆಡಿಷನ್ ಅಲ್ಲೇ ಆಯುರ್ವೇದನ ನಾವು ಪ್ರತಿದಿನದಲ್ಲೂ ಫಾಲೋ ಮಾಡ್ತೀವಿ. ಸೊ ಅದಕ್ಕೆ ಎವಿಡೆನ್ಸ್ ಕೊಟ್ಟು ಇನ್ಮೇಲಿಂದ ಕ್ಲಿನಿಕಲ್ ರಿಸರ್ಚ್ ಮಾಡಬೇಕು ಅಂತ ಸ್ಮಾರ್ಟ್ 2.0 ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಯಾರಿಟಿ ಆಯುರ್ವೇದ ಇಂಟರ್ವೆನ್ಷನ್ಸ್ ಅಂತ ಹೇಳ್ತಿದ್ದಾರೆ. ಪ್ರಯಾರಿಟಿ ಆಯುರ್ವೇದ ಇಂಟರ್ವೆನ್ಷನ್ ಅಂತ ಹೇಳಿದ್ರೆ, ಇವಾಗ ನಾವು ಪ್ರಯಾರಿಟಿ ಬೇಸ್ಡ್ ಸೊಲ್ಯೂಷನ್ಸ್ ಅನ್ನ ಕಂಡಿಡಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ರಿಸರ್ಚ್ ಮಾಡಕ್ ಹೋದ್ರೆ ರೋಗಗಳಿಗೆ ಅಥವಾ ತೊಂದರೆಗಳಿಗೆ ತುಂಬಾ ರಿಸರ್ಚ್ ಮಾಡಬಹುದು, ಬಟ್ ನಾವು ಅದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡ್ತೀವಿ. ಫಸ್ಟ್ ಚೈಲ್ಡ್ ಕೇರ್ ಮಾಡ್ತೀವಿ. ಸೊ ಮಕ್ಕಳಿಗೆ ಸಂಬಂಧಪಟ್ಟಿರೋ ರೋಗಗಳು ಅಥವಾ ಅದಕ್ಕೆ ಬರಂತ ತೊಂದರೆಗಳನ್ನ ತಡೆಗಟ್ಟಕ್ಕೆ ರಿಸರ್ಚ್ ಜಾಸ್ತಿ ಮಾಡ್ತಾರೆ, ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಇಸ್ ಯುವರ್ ವಿಮೆನ್, ವಿಮೆನ್ಗೆ ಮಾಡ್ತಾರೆ. ವಿಮೆನ್ ಅಲ್ಲಿ ಅವ್ರದ್ದು ನಾರ್ಮಲ್ ಹೆಲ್ತ್ ಇರ್ಬೋದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮೆಟರ್ನಿಟಿ. ಮೆಟರ್ನಿಟಿ ಪೀರಿಯಡ್ ರಿಸರ್ಚ್ ಬಹಳ ಜಾಸ್ತಿ ಮಾಡ್ತಾರೆ. ಮಾಲ್ ನರಿಶ್ಮೆಂಟ್ ವಿಮೆನ್ ಅಲ್ಲಿ ತುಂಬಾ ಜಾಸ್ತಿ ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಜನರಲ್ ಮಾಲ್ ನರಿಶ್ಮೆಂಟ್ಗೆನೆ ತುಂಬಾ ಜಾಸ್ತಿ ರಿಸರ್ಚ್ ಮಾಡ್ತಾರೆ. ಸೊ ಆ ರೀತಿ ಪ್ರಯಾರಿಟಿ ಬೇಸಸ್ ಮೇಲೆ ಈ ಆಯುರ್ವೇದ ಇಂಟರ್ವೆನ್ಷನ್ ಮಾಡ್ಬೇಕು. ಫಸ್ಟ್ ಚೈಲ್ಡ್ ಕೇರ್ಗೆ ಫಸ್ಟ್ ಹಾಕ್ಬೇಕು, ಅಲ್ಲಿ ಫಸ್ಟ್ ಮಾಡ್ಬೇಕು, ಆಮೇಲೆ ವಿಮೆನ್. ಆ ರೀತಿ ಪ್ರಯಾರಿಟಿ ಇರೋಂತ ನಮ್ ರಿಸರ್ಚ್ ಎಲ್ಲೆಲ್ಲಿ ಪ್ರಯಾರಿಟಿ ಇದೆ, ಯಾವ್ದು ತುಂಬಾ ಅತ್ಯವಶ್ಯಕವಾಗಿದೆ, ಯಾವ್ದು ತುಂಬಾ ಬೇಕಾಗಿದೆ, ಅಲ್ಲಿಗೆ ಇಂಟರ್ವೆನ್ಷನ್ ಮಾಡ್ಬೇಕು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಥರ್ಡ್, ರಿಸರ್ಚ್ ವಿಲ್ ಬಿ ಕೊಲಾಬರೇಷನ್ ಬಿಟ್ವೀನ್ ರಿಸರ್ಚ್ ಬಾಡೀಸ್ ಅಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಕೆಲವರು ಬರೀ ರಿಸರ್ಚ್ ಮಾಡ್ತಾರೆ, ಬಟ್ ಕೆಲವು ಕಡೆ ನಿಮ್ಗೆ ಆಲ್ರೆಡಿ ಕಾಲೇಜಸ್ ಇರ್ತವೆ. ಸೊ ರಿಸರ್ಚ್ ಮಾಡಿರೋದನ್ನ ಕಾಲೇಜಿಗೆ ಕೊಟ್ರೆ ಅವಾಗ ಅವ್ರು ಕ್ಲಿನಿಕಲ್ ಟ್ರಯಲ್ ಮಾಡಿ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಬ್ರಿಗೂ ಕೊಲಾಬರೇಷನ್ ಮಾಡಿ ರಿಸರ್ಚ್ ಸೆಂಟರ್ ಪ್ಲಸ್ ಯುವರ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಸೊ ಅಕಾಡೆಮಿಕ್ ಅಂದ್ರೆ ಅವ್ರು ಓದ್ತಾ ಇರ್ತಾರೆ. ಸೊ ಕ್ಲಿನಿಕಲ್ ಟ್ರಯಲ್ ಮಾಡ್ಬೋದು, ಟ್ರಯಲ್ ಮಾಡಿ ಅದಕ್ಕೆ ಆಗ ಕ್ಲಿನಿಕಲ್ ಬೇಸ್ಡ್ ಎವಿಡೆನ್ಸ್ ಬರುತ್ತೆ. ಸೊ ಎವಿಡೆನ್ಸ್ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ದ ಪ್ರೋಗ್ರಾಮ್ ಇಸ್ ಕೊಲಾಬರೇಷನ್ ಆಫ್ ದ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್ CCRAS ಅಲಾಂಗ್ ವಿತ್ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತಿದ್ದಾರೆ. ಸೊ ಇವರಿಬ್ರು ಕೊಲಾಬರೇಷನ್ ಅಲ್ಲಿ ಮಾಡ್ತಿದ್ದಾರೆ ಅಂತ. ಸೊ ಏನ್ ಆಪ್ಷನ್ಸ್ ಇದೆ ನೋಡೋಣ. ಒನ್ ಸ್ಟೇಟ್ಮೆಂಟ್ ಇಸ್ ಟ್ರೂ, 2 ಆರ್ ಟ್ರೂ, 3 ಆರ್ ಟ್ರೂ,
ಆಲ್ ಆಫ್ ದೆಮ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ಆರ್ ಟ್ರೂ, ಎಲ್ಲವೂ ಕರೆಕ್ಟ್, ಇದಕ್ಕೆ ಎಲ್ಲಾನು ಸೇರಿಸಿ ಸ್ಮಾರ್ಟ್ 2.0 ಅಲ್ಲಿ ಮಾಡ್ತಿದ್ದಾರೆ. ಕಮಿಂಗ್ ಟು ದ 9th ಕ್ವೆಶನ್, ಕ್ಲೀನೆಸ್ಟ್ ಸಿಟಿ ಆಫ್ ಫಾರ್ ಇಂಡಿಯಾ 2023 ಅಕಾರ್ಡಿಂಗ್ ಟು ಸ್ವಚ್ಛ ಸರ್ವೇಕ್ಷಣ ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಇಸ್ ಸೂರತ್, ಇಂಡೋರ್, ಮೈಸೂರ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಎಲ್ಲರೂ ಓದಿರ್ತೀರಾ ಅಂತ ಅನ್ಕೋತೀನಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ. ಸೂರತ್ ಮತ್ತೆ ಇಂಡೋರ್ ಎರಡಕ್ಕೂ ಕೊಟ್ಟಿದ್ದಾರೆ. ಸೊ ಇಂಡೋರ್ ಸತತವಾಗಿ 7ನೇ ಬಾರಿ, ಓಕೆ, ಸೊ ಕನ್ಸಿಸ್ಟೆಂಟ್ಲಿ 7th ಟೈಮ್ ಇನ್ನೋರು ಅದು ಕ್ಲೀನೆಸ್ಟ್ ಸಿಟಿ ಅಂತ ಟ್ಯಾಗ್ ತಗೊಂಡಿದೆ. ನೆಕ್ಸ್ಟ್ ಕ್ಲೀನೆಸ್ಟ್ ಸಿಟಿ ಇಸ್ ಫಾರ್ ಪಾಪ್ಯುಲೇಷನ್ ಲೆಸ್ ದನ್ 1 lakh ಇಸ್ ಸಾಸ್ವದ್ ಇನ್ ಮಹಾರಾಷ್ಟ್ರ. ಸೊ ಇದು ಅಬೌವ್ 1 lakh ಇದೆ, ಇದು ಲೆಸ್ ದನ್ 1 lakh ಗೆ ಸಾಸ್ವದ್ ಮಹಾರಾಷ್ಟ್ರ ಇಸ್ ದ ಕ್ಲೀನೆಸ್ಟ್ ಸಿಟಿ. ಸೊ ಇಂಡೋರ್ ಮತ್ತೆ ಸೂರತ್ ಎರಡಕ್ಕೂ ಸೇರಿ ಈ ಸಲ ಕೊಟ್ಟಿದ್ದಾರೆ. ಲಾಸ್ಟ್ ಕ್ವೆಶನ್, 10th ಕ್ವೆಶನ್, ಹಿಟ್ ಅಂಡ್ ರನ್ ಕೇಸ್, ನ್ಯೂ ಲಾ ಅಂಡರ್ ಭಾರತ್ ನ್ಯಾಯ ಸನ್ನಿಧಿ ಇಸ್, ಏನ್ ಪನಿಷ್ಮೆಂಟ್ ಅದಕ್ಕೆ ಅಂತ ಕೇಳಿದ್ದಾರೆ. 10 years ಇಂಪ್ರಿಸನ್ಮೆಂಟ್, 7 lakh ಪೆನಾಲ್ಟಿ, 15 lakh ಪೆನಾಲ್ಟಿ, ಬೋತ್ ಎ ಅಂಡ್ ಬಿ. ಆನ್ಸರ್ ಇಸ್ ಬೋತ್ ಎ ಅಂಡ್ ಬಿ. 10 years ಇಂಪ್ರಿಸನ್ಮೆಂಟ್ ಪ್ಲಸ್ ಯೋರ್ 7 lakh ಪೆನಾಲ್ಟಿ ಎರಡೂ ಕೊಟ್ಟಿದ್ದಾರೆ ಅದರಲ್ಲಿ, ಭಾರತೀಯ ನ್ಯಾಯ ಸನ್ನಿಧಿಯಲ್ಲಿ ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ. ಓಕೆ, ಸೊ ದೀಸ್ ವರ್ ದ 10 questions ದಟ್ ವಿ ಸೆಲೆಕ್ಟೆಡ್. ಸೊ ಇಫ್ ಯು ಹ್ಯಾವ್ ಲೈಕ್ ದರ್ ವಿಡಿಯೋ, ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ರೀಡ್ ವೆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.